ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣಗಳ ಕಟ್ಟಡಗಳ ದುರಸ್ತಿ ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು ಕಳಪೆ ಕಾಮಗಾರಿ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಪವಾರ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಂಡರು. ನಿಪ್ಪಾಣಿ ತಾಲೂಕಿನಲ್ಲಿ 2019-20 ಸಾಲಿನಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡಗಳ ತುರ್ತು ದುರಸ್ತಿ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿಗಳಾಗಿದ್ದು ಭ್ರಷ್ಟಾಚಾರ ನಡೆದಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ಹೇಳಿದರು. ಸರ್ಕಾರದ ಆದೇಶದ ಪ್ರಕಾರ 2019 ಸಾಲಿನ ಆಗಸ್ಟ್ ತಿಂಗಳಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಮೂಲಭೂತ ಸೌಕರ್ಯಗಳ ಪುನರ್ಸ್ಥಾಪನೆ ಮತ್ತು ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲು ಜಿಲ್ಲೆಯಲ್ಲಿ ₹200 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು. ಅದರಲ್ಲಿ ನಿಪ್ಪಾಣಿ ತಾಲೂಕಿನಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ₹3,28,00,000 ಮೊತ್ತದ 102 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡಗಳ ಕಾಮಗಾರಿಗಳನ್ನು ಕೈಗೊಳ್ಳಲು ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ಇವರಿಗೆ ಹಣವನ್ನು ಬಿಡುಗಡೆ ಮಾಡಿ ಆದೇಶಿಸಲಾಯಿತು. ಆದರೆ ಸದರಿ ಅಧಿಕಾರಿಯವರು ಕಾಮಗಾರಿಗಳಲ್ಲಿ ಬಹಳಷ್ಟು ಕಳಪೆ ಕಾಮಗಾರಿಗಳನ್ನು ಮಾಡಿ ಅನುದಾನವನ್ನು ದೋಚಿಕೊಂಡಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡಗಳ ತುರ್ತು ದುರಸ್ತಿ ಕಾಮಗಾರಿಗಳಲ್ಲಿ ಬಹಳಷ್ಟು ಕೆಳದರ್ಜೆಯ ಕಾಮಗಾರಿಗಳನ್ನು ಮಾಡಿ ಬಿಡುಗಡೆಯಾದ ₹3,28,00,000 ಹಣವನ್ನು ಲೂಟಿ ಹೊಡೆಯುವ ಕೆಲಸವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಚಿಕ್ಕೋಡಿ ವಿಭಾಗದ ಅಧಿಕಾರಿಗಳು ಮಾಡಿರುತ್ತಾರೆ. ಆದ ಕಾರಣ ಸದರಿ ವಿಷಯದ ಕುರಿತು ಚಿಕ್ಕೋಡಿಯ ಎಲ್ಲ ಅಧಿಕಾರಿಗಳ ಮೇಲೆ ಕೂಡಲೇ ತನಿಖೆ ಮಾಡಿ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಕಳೆದ 2019-20 ಏನು ಪ್ರವಾಹ ಬಂದಿತ್ತು, ಆ ಪ್ರವಾಹದಲ್ಲಿ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು ಬಹಳಷ್ಟು ಕಡೆ ಬಿದ್ದಿದ್ದು. ಆ ಕಾರಣಕ್ಕಾಗಿ ಸರ್ಕಾರದಿಂದ ಬೆಳಗಾವಿ ಜಿಲ್ಲೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೋಸ್ಕರ 200 ಕೋಟಿಗಷ್ಟು ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಬೆಳಗಾವಿ ಜಿಲ್ಲೆಗೋಸ್ಕರ. ಅದರಲ್ಲಿ ನಿಪ್ಪಾಣಿ ತಾಲೂಕಿಗೋಸ್ಕರ 3,28,00,000 ಹಣವನ್ನು ಇವತ್ತು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ರಿಪೇರಿ ಸಲುವಾಗಿ ಬಿಡುಗಡೆ ಮಾಡಿತ್ತು. ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ಇವರಿಗೆ ಆ ಕೆಲಸವನ್ನು ಕೊಟ್ಟಿದ್ದರು. ಆದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಸೇರಿಕೊಂಡು ಆ ಒಂದು ಕೆಲಸ ಕಳಪೆ ಮಾಡಿ ಭ್ರಷ್ಟಾಚಾರ ಮಾಡಿ ಹಣವನ್ನು ದೋಚುವಂಥ ಕೆಲಸ ಇವತ್ತು ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನಲ್ಲಿ ಮಾಡಿದ್ದಾರಂತ ನನ್ನ ಆರೋಪ ಇದೆ. ಯಾಕಂದರೆ ಕಳೆದ ಸಮಯದಲ್ಲಿ ತಮ್ಮನ್ನು ಕೂಡ ತೆಗೆದುಕೊಂಡು ನಾವು ವಿಸಿಟ್ ಮಾಡಿದ್ದೇನೆ. ಕೆಲವೊಂದು ಶಾಲೆಯಲ್ಲಿ ಇವತ್ತು ನಾವು ನೋಡಬೇಕಾದ್ರೆ ಆ ಜಿಲ್ಲಾಧಿಕಾರಿಯವರು ಇರ್ಬೋದು ಅಥವಾ ಸರ್ಕಾರದ ಮಟ್ಟಿನಲ್ಲಿ ಇರ್ಬೋದು, ಶಾಲೆ ರಿಪೇರಿಗಾದಂಥ ಕೊಟ್ಟಂಥ ಹಣವನ್ನು ಇವರು ತಮ್ಮ ಆಫೀಸ್ನಲ್ಲಿ ದೊಡ್ಡದಾದಂಥ ಕುರ್ಚಿ ತಗೊಳ್ಳೋದು, ಅಲ್ಲಿರ್ತಕ್ಕಂಥ ಆಫೀಸ್ನಲ್ಲಿ ಟೈಲ್ಸ್ ಹಾಕುವುದು, ಇಂಥ ಒಂದು ಕೆಲಸವನ್ನು ಕೂಡ ನಮ್ಮ ತಮ್ಮ ಗಮನಕ್ಕೆ ಕೂಡ ನಾನು ತಂದಿದ್ದೇನೆ. ಅದೇ ವಿಷಯವನ್ನು ತೆಗೆದುಕೊಂಡು ಕಳೆದ ನನ್ನ ಸಾಮಾನ್ಯ ಸಭೆಯಲ್ಲಿ 29 ಸಾಮಾನ್ಯ ಸಭೆ ಇತ್ತು. ಸಾಮಾನ್ಯ ಸಭೆಯಲ್ಲೂ ಕೂಡ ಈ ವಿಷಯವನ್ನು ನಮ್ಮ ಮುಖ್ಯ ಕಾರ್ಯಕಾರಿ ನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ದರ್ಶನ್ ಸಾಗರ್ ಮುಂದೆ ಇಟ್ಟಾಗ ಅವರು ಕೂಡ ತದಕ್ಷಣ ಅಲ್ಲೇ ಅವರು ಹೇಳಿದರು, ಈ ವಿಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೆಲಸ ಕಳಪೆ ಕಾಮಗಾರಿ ಮಟ್ಟದಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಸದಸ್ಯರಾಗಿರ್ತಕ್ಕಂಥ ನಾನು ಇವತ್ತು ಆರೋಪ ಮಾಡಿದ ಕೂಡಲೇ ಅವರು ಕೂಡ ಹೇಳಿದರು, ಇದಕ್ಕೊಂದು ಕಮಿಟಿ ಮಾಡಿರಿ, ಕಮಿಟಿಗೆ ಒಂದು ಸಮಿತಿ ಸದಸ್ಯರನ್ನು ಮಾಡ್ಕೊರಿ, ತತ್ಕ್ಷಣ ಆ ಒಂದು ಕಾರ್ಯರೂಪಕ್ಕೆ ತಂದು ಆ ಒಂದು ವಿಸಿಟ್ ಮಾಡಿರಿ, ಎಲ್ಲಿ ಕಳಪೆ ಕಾಮಗಾರಿ ಮಟ್ಟದಾಗಿದೆ ಅದನ್ನು ನಂಗೆ ನೆದರಿಗೆ ತರ್ರಿ, ಆಮೇಲೆ ಅವ್ರು ಶಿಸ್ತಿನ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಅವತ್ತೇ ನಾನು ಮೊನ್ನೆ ಜಿಲ್ಲಾಧಿಕಾರಿಯವರಿಗೆ ಭೇಟಿಯಾಗಿ ಕೂಡ ನಾನು ಮನವಿ ಪತ್ರ ಕೊಟ್ಟುವಂಥ ಕೆಲಸವನ್ನು ಮಾಡಿದ್ದೇನೆ. ಯಾಕಂದರೆ ಇವತ್ತು ತಮಗೆ ಉದಾಹರಣೆಯನ್ನು ಕೊಡ್ತೀನಿ, ಗಲತಗಾಂತಲ್ಲಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ, ಸರ್ಕಾರಿ ಗಂಡು ಮಕ್ಕಳ ಶಾಲೆ, ಉರ್ದು ಶಾಲೆ ಮತ್ತು ಶಿಲಂಗಣಮಡಿ ಹೆಣ್ಣು ಮಕ್ಕಳ ಶಾಲೆ, ಕನ್ನಡ ಗಂಡು ಮಕ್ಕಳ ಶಾಲೆ, ಹಳದಟ್ಟಿ ಪ್ರಾಥಮಿಕ ಶಾಲೆ, ಈ ಎಲ್ಲ ಸೇರಿಸಿಕೊಂಡು ಗಲತಗಾಂತದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ 19.5 ಲಕ್ಷ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ 19 ಲಕ್ಷದಲ್ಲಿ 5 ಲಕ್ಷನೂ ಕೂಡ ಕೆಲಸ ಆಗಿಲ್ಲ ಅಂತ ನಾನು ಆರೋಪಿದೆ. ಯಾಕಂದರೆ ಇವತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ಅಧಿಕಾರಿಗಳು ಆ ಹಣವನ್ನು ದುರುಪಯೋಗ ಮಾಡಿಕೊಂಡು ಹಣವನ್ನು ದೋಚಿದ್ದಾರೆ. ಅವರು ಆದಷ್ಟು ಬೇಗನೆ ಲೋಕಾಯುಕ್ತ ಗಮನಕ್ಕೆ ತರ್ತೀನಿ, ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸರ್ಕಾರದ ಮಟ್ಟದಲ್ಲಿ ಕೂಡ ನಾನು ಈ ಒಂದು ಪತ್ರವನ್ನು ನಾನು ಕಳಿಸ್ತಾ ಇದ್ದೇನೆ. ಆದಷ್ಟು ಬೇಗನೆ ಈ ಒಂದು ಯಾರು ಕೆಲಸ ಮಾಡಿದವರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರು ತತ್ಕ್ಷಣ ಅದಕ್ಕೊಂದು ಶಿಕ್ಷೆ ಆಗಬೇಕು.
ಅಂತ ನನ್ನ ಮನವಿ ಇದೆ.